ಅಂದ್ರೆ ಕರ್ಕಾಟಕ ರಾಶಿ. ಸೊ ಕರ್ಕಾಟಕ ರಾಶಿಗೆ ಇನ್ನೇನು ಪಂಚಮ ಶನಿ ಕೂಡ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಹೇಗೆ ಈ ರಾಶಿ ಇದು ಈ ವರ್ಷ ಭವಿಷ್ಯ ಅಂತ ಇಲ್ಲೇನಾಗುತ್ತೆ, ಕಟಕ ರಾಶಿಯರಿಗೆ ತುಂಬ, ಕಟಕ ರಾಶಿ ಅಂದರೆ ಜಲದ ರಾಶಿ ಆಗುತ್ತೆ. ಕಟಕ ರಾಶಿಯರಿಗೆ ಗುರು 10ನೇ ಮನೆಗೆ ಬರ್ತಾನೆ, ರಾಹು 9ನೇ ಮನೆಗೆ ಬರ್ತಾನೆ. ಇವರೆರಡು ಡೇಂಜರ್ ಅಂತ ಹೇಳುತ್ತೆ. ಕಟಕ ರಾಶಿ ಗುರು 9ನೇ ಮನೆಗೆ 10ನೇ ಮನೆಗೆ ಬಂದರೆ ಗುರು ರಾಮನು ಕೂಡ ವನವಾಸಕ್ಕೆ ಹೋಗಿದೆ ಅಂತ. ಹಾಗಾಗಿ ತುಂಬ ವನವಾಸಕ್ಕೆ ಹೋಗ್ತಾರೆ 100%. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕೈತಾರೆ, ತುಂಬ ಕಷ್ಟಕ್ಕೆ ಸಿಗಾಕೈತಾರೆ. ಮತ್ತು 10ನೇ ಮನೆಗೆ ರಾಹು, 9ನೇ ಮನೆಯಲ್ಲಿ ರಾಹು ಗ್ರಹ, 9ನೇ ಮನೆಯಲ್ಲಿ ರಾಹು ಗ್ರಹ, 10ನೇ ಮನೆಯಲ್ಲಿ ಗುರು ಗ್ರಹ ಇದ್ದಾಗ ಮನೆಯಲ್ಲಿ ಹಿರಿಯೋರಿಗೆ ಸಾವಾಗುತ್ತೆ ಅಂತ ಹೇಳುತ್ತೆ. ತುಂಬ ಸಾವಿನ ಮನೆ ಸೂಚನೆಯನ್ನು ಕಾಣುತ್ತೆ. ತುಂಬ ಸಾವನ್ನು ತುಂಬ ಬೇಕಾದರೂ ಡೆತ್ ಆಗ್ತಾರೆ. ಈ ಡೆತ್ನ ತುಂಬ ಹುಷಾರ ಕಾಪಾಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳುತ್ತೆ. ಆರೋಗ್ಯವನ್ನು ತುಂಬ ನೋಡಿದಾಗ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಒಂದು ಭಾಳ ವೈಬ್ರೇಷನ್ ಏನಪ್ಪ ಅಂದರೆ ಕಟಕ ರಾಶಿಯರಿಗೆ ತುಂಬ ರಾಹು ಗ್ರಹನ ಗುರುಗ್ರಹನ ಆರಾಧನೆ ಮಾಡಿದ್ರೆ ತುಂಬ ಶುಭಫಲವನ್ನು ಅನುಭವಿಸ್ಬೋದು, ತುಂಬ ಒಳ್ಳೆಯದು. ಮತ್ತು ತುಂಬ ಜನಕ್ಕೆ ಕಟಕ ರಾಶಿಯ ಮಕ್ಕಳು ಅಬೋಷನ್ ಆಗೋದು, ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರೋದು, ಇದು ಕೂಡ ಆಗುತ್ತೆ. 5ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾಗ ಕೇತು ಗ್ರಹ ಗುರುಗ್ರಹ ರಾಹು ಗ್ರಹನ ಆರಾಧಿಸಿದಾಗ ಜೀವನದಲ್ಲಿ ಇನ್ನೆಲ್ಲ ಗ್ರಹನೂ ಕೂಡ ತುಂಬ ಶುಭಫಲವನ್ನು ಕೊಡ್ತವೆ. ಇದರಿಂದ ಈ ಪ್ರಾಬ್ಲಮ್ ಇವರಿಂದಲೇ ಬರುತ್ತೆ, ಅದನ್ನು ಹಾಗೇ ಆಗುತ್ತೆ. ತಕ್ಕ ಮಟ್ಟಿಗೆ ಕಮ್ಮಿ ಆಗಲಿ ಅಂತ ಒಳ್ಳೇದು. 100% ಬಿಸ್ನೆಸ್ ಮ್ಯಾನ್ಗಳಿಗೆ ಬಿಸ್ನೆಸ್ ಮ್ಯಾನ್ಗೆ 10ನೇ ಮನೆಯಲ್ಲಿ ಗುರು ಇದ್ರೆ ನಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ. ನಷ್ಟ ಬಿಸ್ನೆಸ್ ಮ್ಯಾನ್ಗೆ ಸ್ವಲ್ಪ ಸ್ಲೋ ಆಗಿ ಪ್ರಾಬ್ಲಮ್ ಸಿಗಾಕಿರ್ತಾರೆ. ಲಕ್ಕಿ ನಂಬರ್ ಈ ರಾಶಿಗೆ 1, 10, 19 ತುಂಬ ಒಳ್ಳೆ ನಂಬರ್ಸು. 2, 11, 20, 29 ತುಂಬ ಲಕ್ಕಿ ನಂಬರು. 3, 12, 21, 30 ತುಂಬ ರಾಜಯೋಗ ನಂಬರು. 4, 13, 22, 31 ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 5, 14, 23 ಸಿಕ್ಕಾಪಟ್ಟ ರಾಜಯೋಗ. 6, 6, 6, 15, 24 ತುಂಬ ಲಕ್ಕು. 7, 16, 25 ವೆರಿ ಲಕ್ಕಿ ಅಂತ. 8, 17, 26 50-50. 9, 18, 27 ವೆರಿ ಡೇಂಜರ್ ನಂಬರು. ಓಕೆ, ತುಂಬಾ ಕಷ್ಟ ಅಂತ ಹೇಳ್ತಿದ್ದೀರಾ ಕರ್ನಾಟಕ ರಾಶಿಯವರಿಗೆ. ಸೊ ಪರಿಹಾರ ಯಾವ ರೀತಿ ನೋಡಬಹುದು ಗುರುಗಳೇ ಅವರಿಗೆ? ಕಟಕ ರಾಶಿಗೆ ಸಮುದ್ರ ಸ್ಥಾನ, ಸಮುದ್ರದ ಟೆಂಪಲ್ಲು, ಮತ್ತು ಬಹಳ ಹೆಣ್ಣು ದೇವರಿಗೆ ಆವಾಗವಾಗ ಅಮಾವಾಸ್ಯ ಪೌರ್ಣಮಿ ದಿವಸ ಹೆಣ್ಣು ಒಂದು ಅಭಿಷೇಕವನ್ನು ಮಾಡಿಸಿದಾಗ ಮನೆಯಲ್ಲಿ ಅಮಾವಾಸ್ಯ ಪೌರ್ಣಮಿ ದಿವಸ ಹಿರಿಯವರಿಗೆ ಮನೆಯಲ್ಲಿ ಎಡೆ ಹಾಕಬೇಕು. ಇದನ್ನೆಲ್ಲ ತಮಿಳುನಾಡಲ್ಲಿ ತುಂಬ ಜನ ಮಾಡ್ತಾರೆ. ಅಮಾವಾಸ್ಯ ದಿವಸ ಮನೆಯಲ್ಲಿ ಸಂಜೆ ಮೇಲೆ ಹಿರಿಯವರಿಗೆ ಎಡೆ ಹಾಕ್ಬಿಟ್ಟು ಊಟ ಮಾಡೋದು. ಹಿಂದಿನ ಕಾಲದಲ್ಲೆಲ್ಲ ಪ್ರತಿ ದಿವಸನೂ ದೇವರಿಗೆ ಎಡೆ ಹಾಕ್ಬಿಟ್ಟು ಊಟ ಮಾಡೋರು ಪ್ರತಿ ದಿವಸ. ಇವಾಗ ಬಿಟ್ಬಿಟ್ಟಾರೆ. ಅಮಾವಾಸ್ಯೆಗೆ ಒಂದು ದಿವಸನಾರು ಹಿರಿಯವ್ರನ್ನ ನೆನೆಸ್ಕೊಂಡು ಮನೆಯವ್ರಿಗೆ ಎಡೆ ಹಾಕಿ ಆಮೇಲೆ ಕುಟುಂಬದವರೆಲ್ಲ ಊಟ ಮಾಡಿರಿ. ಈ ಬರುವಂಥ ದೋಷದಿಂದ ನೀವು ಆಚೆ ಪಾರಾಗ್ಬೋದು.